ಬೆಳಗಿನ ಜಾವ ಬಂದಿದೆ, ನಮಗೆ ಹೇಳೇ ಇಲ್ಲ. ಹಾಂ, ಯಾಕೆ ಏನು ಇಷ್ಟೊಂದು ಜನ ಬಂದಿರಿ ಅಂದ್ರೆ ನಮ್ಮ ರಿಲೇಷನ್ಗೆಲ್ಲ ಗೊತ್ತಾಗಿ ಹೇಳಿದಾರೆ, ಇದ್ಕಿದ್ದಂಗೆ ಎಲ್ಲ ಬಂದುಬಿಟ್ಟಿದಾರೆ. ಯಾಕೆ ಬಂದಿದ್ದೀರ ಏನಂದ್ರೆ, ಇಲ್ಲ ನಿನ್ನ ಟೂರಿಗೆ ಕರ್ಕೊಂಡು ಹೋಗ್ಬೇಕು, ರೆಡಿ ಆಗಿ ನೀನು ಅಂತ ಇದ್ರು. ನಮ್ಮೂರು ಬಂಕಾಪುರ ಸರ್, ನಮ್ಮ ಹೆಸರು ಯಲ್ಲವ ಸರ್, ಬಂಕಾಪುರ ಹಾವೇರಿ ಹತ್ರ ಬರುತ್ತೆ ಸರ್. ಮದುವೆ ಆಗಿ ನನ್ನ ಚಿಕ್ಕ ವಯಸ್ಸಿನಾಗ ಆಗಿತ್ತು ಸರ್ ಮದುವೆ, ಅಕ್ಕ ತಂಗಿ ಅಣ್ಣ ತಮ್ಮನಿಗೆ ಕೊಟ್ಟಿತ್ತು. ಮದುವೆ ಆಗಿ ಒಂದು 2-3 ವರ್ಷಕ್ಕೆ ನಮ್ಮ ಯಜಮಾನ್ರು ಜೊತೆಗೆ ಕರ್ಕೊಂಬಂದರು ಅಷ್ಟೇ. ಆವಾಗ ಚಿಕ್ಕ ವಯಸ್ಸು ಸರ್ ನಮಗೆ, ನಮ್ಮ ಅಕ್ಕನ ಕೊಟ್ಟರು, ಅದ್ರ ಜೊತೆಗೆ ಅಣ್ಣ ತಮ್ಮನ ಅಕ್ಕ ತಂಗಿ ಅಂತ ಮದುವೆ ಮಾಡಿದರು. ಹ್ಞೂ, ಮಾಡಿದರು. ಮದುವೆ ಆಗಿ ಒಂದು 2-3 ವರ್ಷಕ್ಕೆ ನಾನು ಕರ್ಕೊಂಬಂದ್ರು. 2-3 ವರ್ಷ ಇನ್ನೂ ಚಿಕ್ಕವಳಿದ್ನೆಲ್ಲ, ಮನೇಲಿ ಬಿಟ್ಟರು, ಇರಲಿ ಇನ್ನೋ ಅಂತಂದು ಬಿಟ್ಟು ಆಮೇಲೆ ಕರ್ಕೊಂಬಂದ್ರು ಸರ್. ಕರ್ಕೊಂಬಂದರು ನಮ್ಮ ಯಜಮಾನ್ರು ಅವಾಗ ಇಲ್ಲಿ ಬೆಂಗಳೂರಲ್ಲೇ ಇದ್ದರು. ಹಾಂ, ಮದುವೆ ಅಂದರೆ ನಾವಿನ್ನೂ ಚಿಕ್ಕ ಹುಡುಗಿ ಅಲ್ವಾ, 5-6 ವರ್ಷ ಬಿಟ್ಟು ಕರ್ಕೊಂಬರ್ತೇವೆ ಅಂದು ಬಿಟ್ಟಿದ್ರಲ್ಲಿ. ನಾವು ಒಂದು 10 ವರ್ಷದ ಹುಡುಗಿ ಮದುವೆ ಆಗೋಕ್ಕಿಂತ ಮುಂಚೆ. ಹಾಂ, ಆಮೇಲೆ ಮತ್ತೆ ಇಲ್ಲಿ ಅಲ್ಲೇ ಗಾಡಿ ಓಡಿಸ್ತಾಯಿದ್ರು. ಅದೇನ ಪರಿಚಯ ಆಗಿ ಜಗ್ನೇಶ್ ಮಲ್ನಾಡ್ ಅಂತ ಇದ್ರಂತೆ, ನಮ್ಮ ಯಜಮಾನ್ ಎಕ್ಸೈಜ್ ಇನೇಶ್ ಪೆಟ್ರದ್ದು ಗಾಡಿ ಓಡಿಸ್ತಾಯಿದ್ರು ಸವಣೂರದು. ಸವಣೂರಾಗ ಅಲ್ಲಿಂದ ಬೆಂಗಳೂರಿಗೆ ಬಂದಾರ. ಬಂದಮೇಲೆ ಏನೋ ಗ್ಯಾರೇಜಿಗೆ ಗಾಡಿ ಬಿಟ್ಟಿದ್ರಂತ, ಜಗದೀಶ್ ಮಲ್ನಾಡ್ ಅಂತೇಳಿ ಅವರು ಶಂಕರನಗರ ಜೊತೆಗೆ ಇರೋರು, ಅವ್ರು ಗಾಡಿ ತೊಗೊಂಬಂದಿದ್ರಂತೆ. ಬಂದಾಗ ನಿಂಗೆ ಯಾವರು ಏನು ಅಂತ ಕೇಳಿದಾರೆ ನಮ್ಮ ಯಜಮಾನ್ರನ್ನ. ನಾವು ಬಂಕಾಪುರ ಸಾರ್ ಅಂದ್ರೆ, ನಾವು ಆ ಕಡೆಯವರು ಅಂತ ಹೇಳಿ ಪೆಟ್ಟಿಯಾಗಿ, ಶಂಕರನಗರನ ಗಾಡಿ ಓಡಿಸ್ತೀಯಾ ನೀನು ಪಿಚ್ಚರ್ದು ಅಂತ ಕೇಳ್ಯಾರ. ಹ್ಞೂ ಸರ್, ಓಡಿಸ್ತೇನೆ ಎಲ್ಲೇ ಏನು ಅಂತಂದು ಅವು ಭೆಟ್ಟಿಯಾಗಿ ಅವ್ರದ್ದು ಶೂಟಿಂಗ್ ಗಾಡಿ ಓಡಿಸೋಕೆ ಬಂದಿದ್ದವರು. ಬಂದು ಒಂದು 2-3 ವರ್ಷ ಆಗಿತ್ತು ಅಷ್ಟೇ ಸರ್. ಆದಮೇಲೆ ಈ ಥರ ಹಿಂಗಾಯಿತು ಅಂದ್ರೆ, ಶಂಕರ್ನಾಗ್ ಸಾರು ಒಳ್ಳೆಯವರು, ತುಂಬ ಒಳ್ಳೆಯವರು. ಎಲ್ಲ ನಮ್ಮ ಮಗ ಎಲ್ಲ ಇನ್ನೂ ಚಿಕ್ಕವನು ಹುಟ್ಟಿದ್ದಿಲ್ಲ ಸರ್ ಅಲ್ಲಿಗೆ ಬಂದಾಗ ನಾವು. ಆಮೇಲೆ ಒಂದು 2-3 ವರ್ಷ ಆದಮೇಲೆ ಚಿಕ್ಕವನು ಹುಟ್ಟದ. ಹುಟ್ಟಿ ಒಂದು 7-8 ತಿಂಗಳಲ್ಲಿ ಈ ಥರ ಆಗಿಹೋಯ್ತು ಸರ್ ನಮ್ದು. ಅಂದರೆ ಚೆನ್ನಾಗಿ ನೋಡ್ಕೊತಿದ್ರು ಅವರು, ಅವ್ರ ತಾಯಿಯಾಗಲಿ ಅವರಾಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮಗೆ. ನಾವು ಮುಂಚೆ ಜಯನಗರದಾಗಿದ್ವಿ, ನಮ್ಮ ಮೈದ್ನ ಇದ್ದರು, ಅವ್ರ ಜೊತೆಗೆ ನಾವು ಅವರು ಅಲ್ಲೇ ಇದ್ವಿ ಜಯನಗರದಲ್ಲಿ. ಅಲ್ಲಿಂದ ಮತ್ತೆ ಈಗ ಭೆಟ್ಟಿಯಾಗಿ ಹಿಂಗೆ ಹೇಳಿದ್ವಲ್ಲ ಸರ್, ಹಿಂಗೆ ಭೆಟ್ಟಿಯಾಗಿ ಜಗದೀಶ್ ಮಲ್ನಾಡ್ ಅಂತ ಇದ್ರಲ್ಲ, ಅವ್ರ ಪರಿಚಯದಿಂದ ಈ ಶಂಕರನಾಗನ ಗಾಡಿ ಓಡಿಸ್ಕೊತೇನೆ ಶೂಟಿಂಗ್ ಗಾಡಿನ, ನೀವು ಬರ್ತೀಯಾ ಅಂತ ಅವ್ರು ಕರ್ಕೊಂಬಂದಂಗೆ. ಆಮೇಲೆ ನಮ್ಮ ಮೈದಿನ ಜೊತೆಗೆ ಇದ್ವಿಲ್ಲ ನಾವು, ನಮ್ಮ ಮೈದಿನ ಜೊತೆಗೆ ಬಿಟ್ಟು ನಾವು ಗಂಡ ಹೆಂಡತಿ ಮಗು ಕರ್ಕೊಂಡು ನಾವು ಅಲ್ಲಿ ಹೋಗ್ತೇವೆ ಅಂಥೇಳಿ ಕರ್ಕೊಂಬಂದರು. ಆವಾಗಿಂದ ಇಲ್ಲೇ ಬೆಂಗಳೂರಾಗ ಉಳ್ಕೊಂಬಿಟ್ಟಿವಿ ಅವರು ಎಸ್ಟೇಟ್ನಾಗ. ಅಲ್ಲಿ ಬಂದ್ವಿ, ಅವರು ಶೂಟಿಂಗ್ ಗಾಡಿಗೆ ಹೋಗ್ತಾಯಿದ್ರು, ಶೂಟಿಂಗ್ ಗಾಡಿ ಓಡಿಸ್ತಾಯಿದ್ರು. ಅವ್ರದ್ದೊಂದು ಕ್ಯಾಂಟೀನ್ ಇತ್ತು ಕಬ್ಬನ್ ಪಾರ್ಕ್ ಹತ್ರ, ಅಲ್ಲಿ ಕ್ಯಾಂಟೀನ್ ಗಾಡಿನೂ ಓಡಿಸ್ತಾಯಿದ್ರು. ಶೂಟಿಂಗ್ ಇದ್ದಾಗ ಕರ್ಕೊಂಡು ಹೋಗ್ತಿದ್ರು, ಮತ್ತು ಕ್ಯಾಂಟೀನ್ ಇದ್ದರೆ ಕ್ಯಾಂಟೀನ್ ಮಾಡ್ತಾಯಿದ್ರು, ನಡೆಸ್ತಾಯಿದ್ರು ಅವರು. ಅಲ್ಲಿ ಹೋಗ್ತಾಯಿದ್ರು, ಅಲ್ಲಿ ಹೋಗ್ತಾಯಿದ್ರೆ ಬೇರೆದವ್ರು ಇದ್ದರು, ಅಲ್ಲಿ ಅವ್ರು ಹೋಗ್ತಿದ್ರು. ಅವ್ರು ಹೋಗ್ತಾಯಿದ್ರೆ ಶಂಕರ ನನ್ನ ಜೊತೆಗೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗೋರು, ಶೂಟಿಂಗ್ ಏನಾರ ಇದ್ದಾಗ ಹೋಗ್ತಾ ಇರ್ತಿದ್ರು. ಬರ್ತಾಯಿದ್ರು ಪರ್ಸ್ನಲ್ ಕಾರ್. ಹಾಂ, ಪರ್ಸ್ನಲ್ ಕಾರ್ ಅವ್ರದ್ದು. ಹಾಂ, ಅಲ್ಲೇ ತೋಟದಲ್ಲೇ, ಅವ್ರದ್ದು ಮನೆ ಅಲ್ಲೇ ಇತ್ತು, ನಮ್ಮದು ಅಲ್ಲೇ ಇತ್ತು. ನಮ್ಮದು ಗೇಟ್ ಹತ್ರನೇ ಇತ್ತು, ಅವ್ರದ್ದು ಸ್ವಲ್ಪ ಒಳಗಡೆ ಆಗ್ತಿತ್ತು ಸರ್ ಒಳಗಡೆ. ಈಗ ಇರೋ ಮನೆನ ಅವರು, ಅದೇ ಮನೆನ ಅವ್ರು ಇರೋದು, ಈ ಗೇಟ್ ಹತ್ರ ನಾವಿದ್ವಿ. ಆವಾಗ ಜಾಸ್ತಿನೇ ಆಯ್ತು ಸರ್ ಅವ್ರದ್ದು ಜಾಗ, ಕ್ಲಬ್ ಎಲ್ಲ ಮಾಡಿದಾರಲ್ಲ, ಒಂದು 18 ಎಕರೆ ಇರ್ಬೋದು ಅವ್ರದ್ದು. ಹ್ಞೂ, ಆವಾಗೆಲ್ಲ ಕ್ಲಬ್ ಮಾಡಿದಾರೆ. ಕ್ಲಬ್ ಆಗಿ ಸ್ವಲ್ಪ ದಿನದಾಗ ಈ ಥರ ಆಗಿಹೋಯ್ತು. ಇನ್ನೂ ಶಾಟಿಂಗ್ ನಡೀತಾ ಇತ್ತು, ನಡೀತಾ ಇದ್ದಂಗನ ಇನ್ನೂ ಆವಾಗ ಓಪನ್ ಮಾಡಿದ್ರು, ಮಾಡಿ ಸ್ವಲ್ಪ ದಿನದಲ್ಲೇ ಈ ಥರ ಆಗಿಹೋಯ್ತು, ಆಕ್ಸಿಡೆಂಟ್ ಆಗಿಹೋಯ್ತು. ಅವ್ರದ್ದು ಏನಿಲ್ಲ, ನಮ್ಮದು ಅವ್ರದ್ದು ಏನಿಲ್ಲ ಸರ್. ಅವರು ಚೆನ್ನಾಗಿ, ಇವ್ರು ನಮ್ಗೆ ಶೂಟಿಂಗ್ ಹೋಗ್ತಿದ್ರು, ಬರ್ತಿದ್ರು, ಚೆನ್ನಾಗಾಯಿತ್ತು, ಚೆನ್ನಾಗಿ ನೋಡ್ಕೊತಿದ್ರು. ನಮಗೂ ಅವ್ರಿಗೆ ಏನು ತೊಂದರೆ ಇರಲಿಲ್ಲ. ಅವರು ಶಂಕರ್ನಾಗ್ ಸಾರು ಚೆನ್ನಾಗಿ ನೋಡ್ಕೊತಿದ್ರು, ಅರುಂಧತಿನಾಗು ಅವರು ಅಮ್ಮನೂ ಅವರು ಚೆನ್ನಾಗಿ ನೋಡ್ಕೊತಿದ್ರು. ಅವ್ರದ್ದು ಒಂದೇ ಮಗಳು, ಅವ್ರ ಮಗಳ ಸ್ಕೂಲಿಗೆ ಬಿಡೋದು ಕರ್ಕೊಂಬರೋದು ಮಾಡ್ತಿದ್ರು ನಮ್ಮ ಯಜಮಾನ್ರು. ಶೂಟಿಂಗ್ ಇದ್ದಾಗ ಶೂಟಿಂಗ್ ಹೋಗೋರು, ಶೂಟಿಂಗ್ ಇಲ್ಲದಾಗ ಸ್ಕೂಲಿಗೆ ಮಗಳು ಬಿಟ್ಟು ಬರೋದು ಕರ್ಕೊಂಬರೋದು ಮಾಡ್ತಿದ್ರು. ಅವ್ರು ಮಾಡ್ತಿದ್ರು ಸರ್ ಏನಾರ ನಮ್ಗೆ ಮನೆಗೆ ತರೋದು ಮಾಡೋದು ಕೊಡೋದು, ಮಕ್ಕಳಿಗೆಲ್ಲ ಇದು ಮಾಡೋದು. ಈ ಚಿಕ್ಕವನಿದ್ನಲ್ಲ ಇನ್ನೆಲ್ಲ ಎತ್ಕೊತಿದ್ರು, ಆಡಿಸ್ತಾಯಿದ್ರು, ಗುಂಡು ಗುಂಡುಗ ಚೆನ್ನಾಗಿದ್ದಾನಲ್ಲ ಅನ್ನೋರು, ಎಲ್ಲ ಚೆನ್ನಾಗಿ ನೋಡ್ಕೊತಿದ್ರು ಸರ್. ಅವ್ರು ತುಂಬ ಒಳ್ಳೆಯವರು, ಅವ್ರು ಇರಬೇಕಿತ್ತು, ಅವ್ರು ಇದ್ದಿದ್ರೆ ನಾವು ಈ ಥರ ಇರ್ತಿರಲಿಲ್ಲ, ಇನ್ನೂ ಚೆನ್ನಾಗಿರ್ತಿದ್ವಿ. ಏನು ಮಾಡೋದು, ನಮ್ಮದು ಅದೃಷ್ಟ ಸರ್, ಏನು ಮಾಡೋಕ್ಕಾಗಲ್ಲ. ಹ್ಞೂ, ಆದರೂ ಅಲ್ಲಿ ತನಕ ನಮ್ಮನ್ನೆಲ್ಲ ನಾವು ಅಲ್ಲೇ ಇದ್ವಿ, ನೋಡ್ಕೊಂಡಿದ್ದಾರೆ ಅವರು, ನೋಡ್ಕೊಂಡಿದ್ದಾರೆ ಮೇಡಮ್, ನೋಡ್ಕೊಂಡಾರ
ಚೆನ್ನಾಗಿ ನೋಡ್ಕೊಂಡಾರ, ಅವ್ರಿಗೆ ನಮಗೂ ಏನು ಇದಿಲ್ಲ, ಚೆನ್ನಾಗಿ ನೋಡ್ಕೊಂಡಾರ. ನಮ್ಮ ಯಜಮಾನರು ತುಂಬ ಒಳ್ಳೆಯವ್ರು ಸರ್. ಏನು ಅವ್ರಿಗೆ ಯಾರು ಕೊಟ್ಟರು ಜಗಳ ಇಲ್ಲ, ಒಂದು ಕುಡಿಯೋದಿರಲಿಲ್ಲ, ಒಂದು ಸಿಗ್ರೆಟ್ ಸೇದೋದಿರಲಿಲ್ಲ, ಒಂದು ಯಾವುದೂ ಇರಲಿಲ್ಲ. ಅವರು ಒಳ್ಳೆಯವರು, ತುಂಬ ಒಳ್ಳೆಯವರು. ಅವ್ರು ಈ ಥರ ಆಗ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆವಾಗ ನಮಗೂ ಚಿಕ್ಕ ಏಜು, ನಮಗೂ ಅಷ್ಟು ಗೊತ್ತಾಗ್ತಿರಲಿಲ್ಲ ಸರ್. ನಮ್ಮ ಆಕ್ಸಿಡೆಂಟ್ ಆಗೋ ದಿನ ಅವರು ಮೈಸೂರಿಗೆ ಹೋಗಿದ್ರು ಸರ್, ಮೈಸೂರು ದಸರಾಕ್ಕೆ ಹೋಗಿದ್ದರು. ನಮ್ಮ ಯಜಮಾನರು ಶಂಕರ್ನಾಗ್ ಸಾರು, ಅರುಂಧತಿ ನಾಗ್ ಅವರೆಲ್ಲ ಮೈಸೂರು ದಸರಾಕ್ಕೆ ಹೋಗಿ ಹಂಗೆ ನೈಟ್ ಬಂದಾರ. ಬೆಳಿಗ್ಗೆ ಮತ್ತು ಶೂಟಿಂಗ್ ಹೋಗ್ಬೇಕಂದು ಹೋದರು. ಶೂಟಿಂಗ್ ಹೋಗಿ ಬರೋ ಮುಂದೆ ಆ ಥರ ಹಿಂಗೆ ಸುದ್ದಿ ಬಂದಿದೆ ಬೆಳಗರೆದ್ರಾಗ. ನೈಟ್ ಆಗಿತ್ತೋ ಏನೋ ಗೊತ್ತಿಲ್ಲ ಸರ್. ಅಷ್ಟು ನಮಗೆ ಅಷ್ಟು ತೋರಿಸಿಕೊಡಲಿಲ್ಲ ಆವಾಗ, ಚಿಕ್ಕ ಮಕ್ಕಳಿದಾರ ಎಲ್ಲ ಗೊತ್ತಾಗಲ್ಲ ಅಂದು. ಅವರು ಆನಂದಿ ಅಮ್ಮ ಅಂತ ಇದ್ದರು, ಅವ್ರ ಮಗ ಇದು ಆದರೂ ಬರೀ ನಮ್ಮನ್ನು ಬಂದು ಮೇಂಟೈನ್ ಮಾಡಿದಾರೆ ಅವರು. ಅಯ್ಯೋ ಮಗು ಮಕ್ಕಳು ಚಿಕ್ಕವಿದಾರು, ಏನು ಮಾಡ್ತಾಯಿದಾರ, ಏನು ತಿಂದ್ರೆ ಉಂಡ್ರೆ ಅಂತ ಎಲ್ಲ ಅವರೇ ಬಂದು ಬಂದು ನೋಡ್ತಾ ಇರೋರು. ಅವ್ರ ತಾಯಿ ಶಂಕರ್ನಾಗ್ ಸಾರ್ ತಾಯಿ ತುಂಬ ಒಳ್ಳೆಯವರು ಸರ್. ಅವರು ಅವ್ರ ತಾಯಿ ಇದ್ದರು ಆನಂದಿ ಬಾಯಿ ಅಂತ, ತೋಟದಲ್ಲಿ ಇಲ್ಲೇ ಇದ್ದರು ಅವರು. ಅವರು ತುಂಬ ನಮಗೆ ಚೆನ್ನಾಗಿ ನೋಡ್ಕೊಂಡಾರ, ಹೆಲ್ಪ್ ಮಾಡುತ್ತಿದ್ದರು. ಮತ್ತು ಅವರು ಹೋದ ಮೇಲೇನು ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದಾರೆ. ಈ ಒಂದು ಇನ್ನೇರ ಬಂದಿದ್ದೀರಿ ಮತ್ತು ಇವಾಗ ಹೋಗ್ತಾ ಇದ್ರಲ್ಲ, ಇರ್ರಿ ಅಂದೇ ನೋಡಿಕೊಂಡು ಶೂಟಿಂಗ್ ಐತಿ ಮುಗಿಸ್ಕೊಂಡು ಬರ್ತೇವೆ, ಇರಲಿ ಪರವಾಗಿಲ್ಲ ಅಂತ ಅಂದು ಹೋದ್ರು ಅಷ್ಟೇ. ಅವ್ರು ಆಗಲೇ ಕಾರ್ ತೊಗೊಂಬಂದ ಬಿಟ್ಟಿದ್ರು ಗೇಟ್ ಹತ್ರ. ನಮ್ಮ ಯಜಮಾನ್ರಿಗೆ ಹೊರಗೆ ಹೋಗೋಕ್ಕೆ ಕಾರ್ ಹತ್ಕೊಂಡು ಹಂಗೆ ಹೋಗ್ಯಾಬಿಟ್ರು, ನಿಂದಿರಲಿಲ್ಲ. ಹಾಂ ಅವರು ಫಾಸ್ಟ್ ಜಾಸ್ತಿ ಸರ್. ಅವರು ಅವರೇ ಬರಲಿ ಇವರೇ ಬರಲಿ ಅಂತ ಅವರೆಲ್ಲ ಆ ಥರ ಏನು ಇರಲಿಲ್ಲ. ತುಂಬ ಒಳ್ಳೆಯವರು, ಯಾವುದಕ್ಕಾದರೂ ಇವ್ರು ಮಾಡಬೇಕು ಅವ್ರು ಮಾಡಬೇಕು ಅನ್ನೋ ಬುದ್ಧಿ ಇರಲಿಲ್ಲ. ಎದಕ್ಕಾದರೂ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಅವರು ಅಂದರೆ ಗೇಟ್ ಹತ್ರ ಬಂದರು, ಇವ್ರು ಬರೋದು ಲೇಟ್ ಆಗುತ್ತೆ ಅಂದ್ಕೊಂಡು ಗೇಟ್ ಹತ್ರ ಬಂದರು. ಹಾಗೆ ಇವ್ರು ಓಡಿ ಹೋಗಿ ಹಂಗೆ ಹತ್ಕೊಂಡ್ರು. ಅವಾಗ ಏನಂದ್ರೆ ಮಕ್ಕಳು ಚಿಕ್ಕ ಚಿಕ್ಕು, ಇತ್ತಾಗಿ ಮಕ್ಕಳು ನೋಡಬೇಕು ಅವ್ರು ನೋಡಬೇಕು, ಅವ್ರು ಬಂದರು ಮತ್ತು ಹೊಂಟ್ರಲ್ಲ ಅಂತ ಆ ಫೀಲಿಂಗೆಲ್ಲ ಒಳಗಡೆ ಸ್ವಲ್ಪ ಹಂಗೆ ನಿಂತ್ಕೊಂಡು ಅದ್ರಾಗ ಅಂದ್ರೆ ಅವರು ರೆಡಿಯಾಗಿ ಹೋಗ್ತಾನೆ ಇದ್ರು. ಕಾರ್ ಓಡಿಸ್ತಿದ್ಯಾ? ನಾವು ಅದನ್ನು ನೋಡಿಲ್ಲ ಸರ್. ಅವರ ಶಂಕರ್ನಾಗ್ ಸಾರ್ ಓಡಿಸಿದ್ರು, ನಮ್ಮ ಯಜಮಾನ್ರು ಓಡಿಸಿದ್ರು ಅಂತ ಗೊತ್ತಿಲ್ಲ ನಮಗೆ. ರೋಡಲ್ಲಿ ಹೋಗೋದು ನಾವೆಲ್ಲ ಹೆಂಗೆ ಗೊತ್ತಾಗುತ್ತೆ ನಮಗೆ ಗೊತ್ತಿಲ್ಲ ಸರ್. ಅವ್ರು ಓಡಿಸಿದ್ರಂತ ಗೊತ್ತಿಲ್ಲ, ಇವ್ರು ಓಡಿಸಿದ್ರಂತ ಗೊತ್ತಿಲ್ಲ. ನಾವು ಅದನ್ನು ನೋಡಿ ಇಲ್ಲ, ನಾವು ಅದನ್ನು ಹೇಳೋಕ್ಕೂ ಆಗಲ್ಲ ಸರ್. ನಿಮ್ಗೆ ಸುದ್ದಿ ಬಂದ ಯಾವಾಗ? ನಮಗೆ ಸುದ್ದಿ ಬಂದಿದ್ದು ಬೆಳಗಿನ ಜಾವ ಬಂದಿದೆ ಸರ್. ಬೆಳಗಿನ ಜಾವ ಬಂದಿದೆ, ನಮಗೆ ಹೇಳೇ ಇಲ್ಲ. ಕ್ಲಬ್ಬು ಓಪನ್ ಆಗಿತ್ತು, ಅದನ್ನು ಮಾಡ್ತಾರೆ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ನಮ್ಮ ಮನೇದು ಕರೆಂಟು ತೆಗೆದಿದ್ರು, ಅವಾಗ ರೇಡ್ವೆ ಉಳಿದ್ವು ಸರ್, ಫೋನ್ಗಿನ ಏನು ಇರಲಿಲ್ಲ. ಅವ್ರು ರೇಡ್ವೆ ಸುಚ್ಚು ತೆಗೆದಿದ್ರು ಮತ್ತು ಎಲ್ಲ ಕರೆಂಟು ತೆಗೆದಿದ್ರು. ಹಂಗೆ ರೋಂಡಾಗಿ ನಮ್ಮ ಮನೆ ತುಂಬ ಎಲ್ಲ ಜನ ಬಂದಿದ್ದರು. ಹಾಂ ಯಾಕೆ ಏನು ಇಷ್ಟೊಂದು ಜನ ಬಂದಿರಿ ಅಂದ್ರೆ ನಮ್ಮ ರಿಲೇಷನ್ಗೆಲ್ಲ ಗೊತ್ತಾಗಿ ಹೇಳಿದಾರೆ, ಇದ್ಕಿದ್ದಂಗೆ ಎಲ್ಲ ಬಂದುಬಿಟ್ಟಿದಾರೆ. ಯಾಕೆ ಬಂದಿದ್ದೀರಾ ಏನಂದ್ರೆ, ಇಲ್ಲ ನಿನ್ನ ಸ್ಟೂರಿಗೆ ಕರ್ಕೊಂಡು ಹೋಗ್ಬೇಕು, ರೆಡಿ ಆಗಿ ನೀನು ಅಂತ ಇದ್ರು ನನಗೆ. ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಅಂದ್ಕೊಂಡು ನಾನು ಅವ್ರಿಗೆ ಟೀ ಮಾಡೋದು ಇದು ಮಾಡೋದು ಅವರವರೇ ಮಾತಾಡ್ತಾಯಿದ್ರು, ನನಗೆ ಅಷ್ಟು ಗೊತ್ತಾಗಲಿಲ್ಲ. ಹ್ಞೂ ಮತ್ತು ಅವರು ಆನಂದಿ ಅಮ್ಮ ಅಂತ ಅವರು ಜಾಸ್ತಿ ನಮ್ಮ ಮನೆಗೆ ಎರಡು ಮೂರು ಸಲ ಬಂದು ಬಂದು ಹೋಗಿದ್ದಾರೆ. ಏನು ಮಾಡ್ತಾರೆ ಇವಳು ಗೊತ್ತಾಗಿದ್ದೀನೋ ಏನೋ ಅಂತ ಅಂದ್ರೆ ಫುಲ್ಲು ಸೆಕ್ಯೂರಿಟಿಗಳೆಲ್ಲ ಇದ್ದರು, ನಮ್ಮ ಮನೆ ಕಡೆ ಯಾರನ್ನೂ ಬಿಟ್ಟಿರಲಿಲ್ಲ. ಹ್ಞೂ ನಮಗೆ ಗೊತ್ತೇ ಇಲ್ಲ ಸರ್, 3 ಗಂಟೆ ಮೇಲೆ ಹೇಳಿದಾರೆ. ಅದು ತೊಗೊಂಬರೋ ಮುಂದೆ 3 ಗಂಟೆ ಮೇಲೆ ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹಿಂಗೆ ಬರ್ತಾ ಇದ್ದಾರ ಅಂತ ಆವಾಗ ಹೇಳಿದ್ದು. ಆವಾಗೇ ನಮಗೆ ಏನು ಅನ್ನೋದು ಗೊತ್ತಾಗಲೇ ಇಲ್ಲ. ಒಂದೇ ಸಲ ಮಕ್ಕಳೊಂದು ಕಡೆ ನಾವೊಂದು ಕಡೆ ಹಂಗಾಗಿ ಹೋಯ್ತು ನಮ್ಮ ಜೀವನ ಆವಾಗ. ಹಾಂ ತಂದಿದ್ರು ಸರ್, ಅಲ್ಲೇ ತೋಟಕ್ಕೆ ತಂದಿದ್ದರು. ಎರಡು ಸೇರೆ ತೊಗೊಂಬಂದಿದ್ರು, ಎರಡು ಸೇರೆ ತೊಗೊಂಬಂದು ನಮಗೂ ಎರಡು ಗಾಡಿ ಮಾಡಿ ಕಳಿಸಿದ್ರು ಊರಿಗೆ. ಊರಿಗೆ ಕಳಿಸ್ಕೊಟ್ರು ನಮ್ಗೆ, ಬೇಡ ನಮ್ಮ ಊರಿಗೆ ಹೋಯ್ತೇವೆ ಅಂದರು. ನಮ್ಮ ಯಜಮಾನ್ರ ತಮ್ಮಗಳೆಲ್ಲ ಇಲ್ಲೇ ಇದ್ರಲ್ಲ, ಇಲ್ಲ ನಾವು ನಮ್ಮ ಅಣ್ಣಂದು ನಾವು ಊರಿಗೆ ತೊಗೊಂಡು ಹೋಗ್ತೇವೆ ಅಂದರು. ರೆಡಿ ಮಾಡಿ ಅವ್ರಾಗ ಕಳಿಸಿದ್ರು, ತೊಗೊಂಡೋಗ್ರಿ ಅಂದು ಅವ್ರಾಗ ಕಳಿಸಿದ್ರು. ಊರಿಗೆ ಹೋಗಿ ಮಣ್ಣು ಮಾಡಿದ್ರು ಸರ್. ಎಷ್ಟು ನಿಮ್ಮ ಯಜಮಾನ್ರು? ಅವಾಗ ಒಂದು 26 ವರ್ಷ, ನನಗೆ ಅವಾಗ 20 ವರ್ಷ. ಆಮೇಲೆ ಏನಿಲ್ಲ ಸರ್, ಅವರು ಅಲ್ಲೇ ಇಟ್ಕೊಂಡ್ರು ನಮಗೆ. ಮಕ್ಕಳು ನೀವು ಇನ್ನೂ ಚಿಕ್ಕ ವಯಸ್ಸು, ನಿಮ್ಮ ಊರಿಗೆ ಹೋಗಬೇಡ್ರಿ ಇಲ್ಲೇ ರೀ ನಾವು ನೋಡ್ಕೊತೇವೆ ಅಂದರು. ನಮಗೆಲ್ಲ ಮಕ್ಕಳನ್ನ ಅಲ್ಲೇ ಇಟ್ಕೊಂಡಿದ್ರು, ಅಲ್ಲೇ ಓದಿಸಿ ಅಲ್ಲೇ ಓದಿಸ್ತಾ ಇದ್ರು ನಮ್ಮ ಮಕ್ಕಳಿಗೆಲ್ಲ. ಅದೇ ತೋಟದಲ್ಲಿ, ಹ್ಞೂ ಶಂಕರ ತೋಟ ಇದೆಯಲ್ಲ ಅಲ್ಲೇ. ಅವ್ರ ಅರುಂಧತಿ ಅಮ್ಮ ಇದಾರಲ್ಲ, ಅವರ ನೋಡ್ಕೊತಾ ಇದ್ರು. ಹ್ಞೂ ಅವರು ನೋಡ್ಕೊಂಡಿದ್ದಾರೆ, ಇವ್ರಿಗೆ ಓದೋದು ಮುಗಿಯೋವರೆಗೆ ನೋಡ್ಕೊಂಡಿದ್ದಾರೆ ಸರ್.
ಅಲ್ಲೇ ಇದ್ವಿ 28 ವರ್ಷ ಇದ್ವಿ. ಈಗ ಬಂದು 2-3 ವರ್ಷ ಆಯ್ತು ಇಲ್ಲಿ. ನಾವು ತೋಟದಲ್ಲೇ ಇದ್ವಿ ಸರ್. ನಾವು 28 ವರ್ಷ ಅವರ ನೋಡ್ಕೊಂಡಾರ, ನಾವು ಅಲ್ಲೇ ಇದ್ವಿ. ಏನೋ ಸಣ್ಣ ಪುಟ್ಟ ಅವ್ರದ್ದು ಅಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಂಡು ಇದ್ವಿ ನಾವು. ನಿಮ್ಮ ಮಕ್ಕಳೆಲ್ಲ ಮೇಡಮ್ ಅವ್ರೆ? ಹಾಂ, ಮಕ್ಕಳಿಗೆಲ್ಲ ನೋಡ್ಕೊಂಡಿದ್ದಾರೆ ಸರ್. ಸ್ಕೂಲಿಗೆಲ್ಲ ಅವರೇ, ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಿದ್ರು ಇಲ್ಲಿ ಸಿಂಗ್ಸಂದ್ರ. ಅವರ ಪೀಸ್ ಗೀಜ್ ಅವರ ಕಟ್ಟವರು ನೋಡ್ಕೊಳ್ಳೋರು, ಮನೆ ಕೊಟ್ಟಿದ್ರು ಸರ್ ಅವರು. ನಾವು ಅಲ್ಲೇ ಹೋಗ್ತಿದ್ವಿ ಸರ್. ನಮ್ಮ ತಮ್ಮ ಪ್ರಕಾಶ್ ಅಂತ ಇದಾರಲ್ಲ ಅವರು, ಅವರು ನಮ್ಮ ಜೊತೆಗೆ ಇದ್ದರು ಅಲ್ಲೇ. ಅವರು ದುಡಿದಿದ್ದು ನಮಗೆ ನಮ್ಮ ಅಕ್ಕಂದು ಹಿಂಗಾಯ್ತಲ್ಲ ಅಂದು ಅವರು ನಮಗೆ ಕೊಡ್ರು ಮಕ್ಕಳು ಎಲ್ಲ. ಮತ್ತು ನಮಗೂ, ನಾನು ಅಲ್ಲಿ ಅವ್ರ ಮನೆ ಕೆಲಸ ಮಾಡ್ತಿದ್ದೆ, ಅದೆಲ್ಲ ಮಾಡ್ಕೊತಿದ್ವಿ. ಒಬ್ಬರು ಅವರು BCOM ಓದಿದಾರೆ, ಇವರು ಸೆಕೆಂಡ್ ಇಯರ್ PUC ಓದಿದಾರೆ. ಅವಳು ಚಿಕ್ಕವಳು ಮಧ್ಯಕ್ಳವಳು, ಅವಳು ಸೆಕೆಂಡ್ ಇಯರ್ PUC ITI ಮಾಡಿದಾರೆ. ಸೆಕೆಂಡ್ ಇಯರ್ PUC ಮಾಡಿ 1 ವರ್ಷ ITI ಮಾಡಿದ್ದಾರೆ. ತುಂಬ ಕಷ್ಟ ಅನುಭವಿಸಿದೆ ಸರ್, ಕಷ್ಟ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಅವರು ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೂ ಕಷ್ಟ ಆಯಿತು, ಏನು ಮಾಡೋಕ್ಕಾಗಲ್ಲ, ಹೆಂಗೆ ಆಯಿತು. ಏನು ಕಷ್ಟ ಅಂದರೆ ಅವರು ನೋಡ್ಕೊತಾಯಿದ್ರು, ಚಿಕ್ಕ ಮಕ್ಕಳು, ನಮ್ಮ ಜೀವನ ಹಿಂಗಾಯ್ತಲ್ಲ, ಹಾಳಾಯಿತು, ಹಿಂಗಾಯಿತು, ಏನು ಮಾಡೋದು ಅಂದ್ಕೊಂಡು ಸುಮ್ಮನೆ ಹೋದ್ವಿ. ಏನು ಮಾಡೋಕ್ಕಾಗತ್ತೆ ಸರ್? ಮತ್ತು ಅವ್ರಿಗೆ ಶಂಕರ್ ರಾಗ್ ಸಾರು, ಅವರು ಚಿಕ್ಕ ವಯಸ್ಸಲ್ಲೇ ಅವ್ರದ್ದು ಹಂಗಾಗೋಯ್ತು, ನಮ್ಮದು ಹಿಂಗಾಗೋಯ್ತು, ಅವ್ರದ್ದು ಅಷ್ಟೇ ನಮ್ಮದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಆದರೂ ಅವರು ನಮ್ಗೆ ಚೆನ್ನಾಗಿ ನೋಡಿಕೊಂಡ್ರು, ಅವ್ರದ್ದಾದರೂ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಜಾಗ ಅನಂತಣ್ಣ ಕೊಡಿಸಿದ್ದಾರೆ ಸರ್ ನಮಗೆ, ಅನಂತನಾಗ ಸಾರ್ ಕೊಡಿಸಿದ್ದಾರೆ ಈ ಜಾಗ. 1-2-3 ವರ್ಷ ಆದಮೇಲೆ ಅವ್ರ ಹತ್ರ ಹೋಗಿದ್ವಿ, ತುಂಬ ಕಷ್ಟ ಆಯ್ತು ಸರ್, ನಮ್ಗೆ ಹಿಂಗೈತಿ ಅಂತ ಹೇಳಿದ್ವಿ. ಆವಾಗ ಆನಂದಿ ಅಮ್ಮ ಅಂತ ಅವ್ರ ತಾಯಿ, ಅನಂತಣ್ಣನ ತಾಯಿ, ಅವರು ಹೇಳಿ ಹೋಗಿದ್ರಂತ, ಅವ್ರಿಗೆ ಏನಾದರೂ ಒಂದು ಮಾಡು, ಅವರು ನಿಂಗಣ್ಣನ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ಹುಡುಗಿ ಚಿಕ್ಕವಳು, ನೀನು ಏನಾರ ಒಂದು ಮಾಡಬೇಕು ಅಂತಂದು ಅನಂತಣ್ಣಗೆ ಹೇಳಿದ್ರಂತ. ಅವರು ಇನ್ನೊಬ್ಬರು ಶಿವರಾಜ್ ಸಾರ್ ಅಂತ ಇದ್ದರು. ಅವರು ಒಂದು ಮಾತು ಕೇಳಮ್ಮ, ನೀವಿಷ್ಟು ಕಷ್ಟ ಅನುಭವಿಸ್ತೀರಿ, ಒಂದು ಮಾತು ಕೇಳ ಅಣ್ಣನ, ಏನಾರ ಒಂದು ಹೆಲ್ಪಿಂಗ್ ಆಗ್ಬೋದು ಅಂದರು. ಅಲ್ಲಿ ಹೋದ್ವಿ, ಅವರು ಮತ್ತೆ ಈ ಜಾಗ ಕೊಡಿಸಿದರು. ಮತ್ತು ನಮ್ಮ ಮಕ್ಕಳಿಗೆಲ್ಲ ಕುಂದಿರಿಸಿ ಚಾಕ್ಲೇಟ್ ಕೊಟ್ಟು 10,000 ರೂಪಾಯಿ ಕೈಯಾಗಿ ಕೊಟ್ಟು ಕಳಿಸಿದ್ರು ಅನಂತಣ್ಣ. ಅಷ್ಟು ಈ ಸೈಟ್ ಕೊಡಿಸಿದ್ದು ಅವರೇ ಸರ್. ಆಮೇಲೆ 1-2 ಶೀಟ್ ನಾವು ಹಾಕ್ಕೊಂಡು ಇಲ್ಲಿಗೆ ಬಂದ್ವಿ. ಈ 1-2 ಶೀಟ್ ಹಾಕ್ಕೊಂಡು ಕುಂತೇವಿ. ಮತ್ತು ಮಕ್ಕಳಿಗೆ ಮದುವೆ ಮಾಡೋದು ಇದು ಮಾಡೋದು ಇದೇ ಇಲ್ಲಿಗೆ ಆಗೋಯ್ತು ನಮಗೆ. ಇನ್ನೆಲ್ಲಿ ಮನೆ ಕಟ್ಟಕ್ಕಾಗತ್ತೆ ಸರ್? ಮುಂದೆ ನೋಡೋನ್ ದೇವ್ರು ಹೆಂಗೆ ಮಾಡ್ತಾನೆ ಹಂಗೆ ಮಾಡೋದು. ಯಜಮಾನರಿದ್ರೆ ಚೆನ್ನಾಗಿರ್ತಿತ್ತು ಸರ್. ಮತ್ತು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಆಗೋಯ್ತಲ್ಲ, ಇವ್ರು ನೋಡೋದೇ ಕಷ್ಟ, ಇನ್ನು ನಾವೆಲ್ಲಿ ಇದು ಮಾಡೋದು. ಮಗಳು ಮದುವೆ ಮಾಡಿದ್ವಿ, ಈ ಅವರು ಎಲ್ರದ್ದು ಮದುವೆ ಆಯ್ತು ಸರ್. ಎಲ್ರದ್ದು ಮದುವೆ ಆಯಿತು, ಮನೆ ಒಂದಿಲ್ಲ, ನಿಧಾನಕ್ಕೆ ನೋಡೋನು. ಮದುವೆ ಆಗಿದೆ ಸರ್. ಇವಂದು ಆಯಿತು, 1 ವರ್ಷ ಆಯಿತು. ಅವಂದು ಆಯಿತು, ಇವಂದು ಆಯಿತು, ಮಗಳದು ಮದುವೆ ಆಯಿತು. ಅವಳಿಗೆ 3 ಹೆಣ್ಮಕ್ಕಳು ನಮ್ಮ ಮಗಳಿಗೆ. ಇವನಿಗೆ 1 ಹೆಣ್ಣು 1 ಗಂಡು. ಇವನಿಗೆ 1 ವರ್ಷ ಆಯಿತು ಇವಾಗ ಮದುವೆ ಆಗಿ. ನೀವು ಮತ್ತೆ ಮದುವೆಗೆ ಟ್ರೈ ಮಾಡಲಿಲ್ಲ? ಇಲ್ಲ ಸರ್, ನಮ್ಮ ಮಕ್ಕಳೇ ನಮಗೆ. ನಾವು ಈ ಮಕ್ಕಳು ನೋಡಿಕೊಂಡ್ರೆ ಸಾಕಾಗಿದೆ, ನಮಗೆ ಯಾಕೆ ಬೇಕು ಸರ್ ಅಂತವೆಲ್ಲ. ನಮ್ಮ ಕಡೆ ಎಲ್ಲ, ಹಳ್ಳಿ ಕಡೆ ಎಲ್ಲ ಆ ಥರ ಚಿಕ್ಕ ವಯಸ್ಸಿರಲಿ ಏನೇ ಇರಲಿ ಆ ಥರ ಮಾಡೋಕ್ಕಾಗಲ್ಲ ಸರ್. ನಮ್ಗೆ ಈ ಮಕ್ಕಳು ನೋಡಿಕೊಂಡ್ರೆ ಸಾಕಾಗಿರುತ್ತೆ, ಇನ್ನು ಯಾಕೆ ಬೇಕು ಸರ್? ಇರೋದು ಒಂದು ಸುಖನ ಕಾಣಲಿಲ್ಲ, ಇನ್ನೊಂದು ಸುಖಕ್ಕೇನು ಹೋಗೋದು.